ಜ್ಯೋತಿಯನ್ನು ನಿಮ್ಮ ಮುಖಾಂತರ ಬೆಳೆಸ್ಕೊಂಡು ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಹೊರಟಿದ್ದೀವಿ. ಎಲ್ಲಾ ರೀತಿಯಲ್ಲೂ ದೇವರ ಆಶೀರ್ವಾದದಿಂದ ಶುಭವಾಗಲಿ. ಹೊರಟಿದ್ದೀವಿ ಪ್ರಚಾರ ಕಾರ್ಯಕ್ಕೆ. ಎಲ್ಲಾ ರೀತಿಯಲ್ಲೂ ದೊಡ್ಡ ಮಟ್ಟದ ಯಶಸ್ಸು ಸಿಗಲಿ. ಮಾರ್ಚ್ 15ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲೂ ಅಡೆತಡೆಗಳಿಲ್ಲದೆ, ಯಾವುದೇ ರೀತಿಯ ವಿಘ್ನಗಳಾಗದೆ, ಎಲ್ಲ ಸುಸೂತ್ರವಾಗಲಿ ಅಂತ ಆಶೀರ್ವಾದ ಮಾಡುತ್ತಾ. ಇನ್ನೊಂದೊಂದು ಹಚ್ಕೊಂಬಕ್ಕಲ್ಲ ಬಾಡ ಬಾಡ ತಿನ್ ಸಾಕ. ಇಲ್ಲಿ ಒಂದು ಹಾಡು ಹೇಳಿ, ಒಂದು ನೆನೆಕಡ್ಡಿ ನೆನೆಕಡ್ಡಿ ಒಂದು ಕೊಡಿ ಕೊಡಿ. ಪೂಜೆ ಮಾಡ್ಬೇಕಿತ್ತ ಅಣ್ಣ, ನೀವು ಅಲ್ಲಿ ಹೋಗ್ರಿ. ಏನು ಒಂದು ಪೂಜೆ ಸಾಮಾನು ಏನಿಲ್ಲ ಇಲ್ಲಿ. ಆರಾದ ಬಿಡಿ ಸ್ವಲ್ಪ ಹಿಂದೆ ಕೊಡಿ, ಸ್ವಲ್ಪ ಕೊಡಿ. ಹಾ 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 ಇನ್ನೊಂದು ಸ್ವಲ್ಪ ಅಕ್ಕಿ ಕೊಡಿ ಅಲ್ಲಿ ತಿನ್ಸಾಗ್ಲಿ, ಕರಿಗೆ ಆಮೇಲೆ ತಿನ್ಸಣ. ಅಡಿಕೆ ಏನಾಯ್ತು ಇದೆ, ಅದು ಅಡಿಕೆ ಇನ್ನೊಂದು ಸ್ವಲ್ಪ ಕರುಗು ಕರುಗು ತಿನ್ಸ. ಪ್ರಚಾರ ಕಾರ್ಯ ಇವತ್ತಿನಿಂದ ಸ್ವಾಮಿ ದೇವಸ್ಥಾನ ಮಾಡಿದ್ದೀವಿ. ಏಕಾಂತ ಶುಭ ಕಾರ್ಯಕ್ಕೆ ನಿಮ್ಮ ಮುಖಾಂತರ ಒಂದು ಆಶೀರ್ವಾದ ಪಡ್ತಿದ್ದೀವಿ. ಎಲ್ಲಾ ರೀತಿಯಲ್ಲಿ ಒಳ್ಳೇದಾಗ್ಲಿ ಅಂತ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲೂ ನಮ್ಮ ತಂಡ ಇದ್ದಾರೆ. ಎಲ್ಲರ ಒಂದು ಆಶೀರ್ವಾದ ಇರಲಿ. ನಿಮ್ಮ ಮುಖಾಂತರ ನಮ್ಮ ಚಿತ್ರಕ್ಕೆ ಒಂದು ಸಕ್ಸಸ್ ಆಗಲಿ ಅನ್ನೋ ಒಂದು ಎಲ್ಲಾ ರೀತಿಯ ಒಂದು ಕೇಳ್ಕೊಳ್ತಾ ಇದ್ದೀನಿ. ಈಗ ಹೇಳಿದ್ರೆ ಕೆರೆಬೇಟೆ ಕೇಳಿ, ನಿಮ್ ಜೊತೆ ನೀವು ನಿಮ್ದೆಲ್ಲ ಕೇಳ್ಬಿಡಿ. ಇನ್ಮೇಲೆ ಮುಂದೆ ಬರೋ ಕೆರೆಬೇಟೆ ಇವ್ರದೇ. ಹರಿಸ್ಯಾರು ಕಮನ ಹುಡುಗರು ಹರಿಸ್ಯಾರು ದೀಪ್ತಿಪೋಲ್ಗೆ ದೀಪ್ತಿಪೋಲ್ಗೆ ಬಳಿಗೆ ಒಂದಿಟ್ಟಿ ನುಂಗೂರ ಈ ಮಂಟಪಕ್ಕೆ ಸದಾವೋ
ಬಂದಿ ಮಂಡಲಕ್ಕೆ ಹೊಡೆದಾವೋ ಅಕ್ಕಿ ಅಕ್ಕಿ ಚೀಲ ಅಕ್ಕಿ ಚೀಲ ಅಡಿರಿ ಮನೆ ತುಂಬಾ ಬಾಲಯ್ಯರಡಿರಿ ಮನೆ ತುಂಬಾ. ಈಗ ಒಂದು ನಿಮಿಷ, ನಮ್ಮದು ಕೆರೆಬೇಟೆ ಅಂತ ಸಿನಿಮಾ ಮಾರ್ಚ್ 15ನೇ ತಾರೀಕು ರಿಲೀಸ್ ಆಗ್ತಿದೆ. ಆ ಪ್ರಚಾರ ಕಾರ್ಯಕ್ಕೆ ನಾವಿರೋದು ಇದೇ ಏರಿಯಾ, ಇವತ್ತಿಂದ ಶುರು ಮಾಡಿದ್ದೀವಿ. ಅಂದರೆ ಇದೊಂದು ಮಲೆನಾಡ್ ಕಡೆಗೊಂದು ಸಂಪ್ರದಾಯ, ಒಂದು ಯಾವುದೇ ಒಂದು ಶುಭ ಕಾರ್ಯ ಮಾಡೋಷ್ಟೊತ್ತಿಗೆ ಒಂದು ಜ್ಯೋತಿಗೆ ಬೇರೆಯವ್ರ ಮುಖಾಂತರ ಎಣ್ಣೆ ಇರಿಸಿ ನಿಮ್ಮೆಲ್ಲರಿಂದ ಒಂದು ಆಶೀರ್ವಾದ ಬೇಡ್ತಿದ್ದೀವಿ. ಅಂದರೆ ನಿಮ್ಮ ಮುಖಾಂತರ ಬೇಡೋ ಅಂಥ ಆಶೀರ್ವಾದ ಅಂದರೆ ಇಡೀ ಕರ್ನಾಟಕದ ಎಲ್ಲ ಜನಗಳ ಮುಖಾಂತರನೂ ಬೇಡೋ ಅಂಥದ್ದು ಅಂತ. ನಾವು ಮಾಡೋ ಅಂಥ ಒಳ್ಳೆ ಕಾರ್ಯ, ಇಡೀ ಚಲನಚಿತ್ರ ನಮ್ಮದೇನು ಕೆರೆಬೇಟೆ ಇದೆಯಲ್ಲ, ಅತಿ ದೊಡ್ಡ ಒಂದು ಯಶಸ್ಸಾಗಲಿ, ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಆ ಸಿನಿಮಾಗೆ ಸಿಗಲಿ ಅನ್ನೋ ಒಂದು ಆಶಯದ ಮೇಲೆ ಈ ಒಂದು ಕಾರ್ಯನ ಇವತ್ತಿಂದ ಶುರು ಮಾಡಿದ್ದೀವಿ. ಆ ಸಿನಿಮಾದ ಟ್ರೈಲರು ನಾಡಿದ್ದು ಶುಕ್ರವಾರ 10:05 A2 ಮ್ಯೂಸಿಕ್ ಚಾನಲಲ್ಲಿ ಬಿಡುಗಡೆ ಆಗುತ್ತೆ. 23 ಅಂದರೆ ನಾಡಿದ್ದು. ಈಗೇನೀಗ ಸಿನಿಮಾಗೆ ಸಂಬಂಧಪಟ್ಟಂಥ ಸಾಂಗು, ಟ್ರೈಲರು, ಈ ಥರದ್ದೆಲ್ಲ ಟೀಸರು, ಸಾಂಗ್ಸ್ ಎಲ್ಲ ಆಲ್ರೆಡಿ ರಿಲೀಸ್ ಆಗಿದೆ. ಮಾರ್ಚ್ 15 ಸಿನಿಮಾ ರಿಲೀಸ್ ಆಗುತ್ತೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ಯಾಕೆಂದರೆ ಕರ್ನಾಟಕ ಎಲ್ಲರ ಮನೆ ಹತ್ರನೂ ಹೋಗೋದಿಕ್ಕಾಗಲ್ಲ. ಎಷ್ಟೋ ಒಂದಿಷ್ಟು ಮನೆ ಹತ್ರ ಹೋಗಿ ಒಂದು ಚಾಲನೆ ಕೊಡ್ತಾ ಇದ್ದೀವಿ. ಇದೇ ಥರ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ನಮ್ಮ ತಂಡ ಕೆಲವು ಕೆಲವು ಮನೆಗಳಿಗೆ ಹೋಗ್ತಾರೆ. ಆಗ್ಬೋದಮ್ಮ ನಿಮ್ಮೆಲ್ಲರೊಂದು ನೋಡಿ ಕೆರೆಬೇಟೆ, ಸರಿನಾ? ಕೆರೆಬೇಟೆ ದಿಪ್ ದಿಪ್ ದೀಪೋಳಿಗೆ ದೀಪೋಳಿಗೆ. ಈಗ ಸರ್ಕಲ್ಲು, ಸರ್ಕಲ್ಲಿಗೆ ಹೋಗೋಣ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ರಾಜ್ಗುರುಬಿ ಅಂತ, ಕೆರೆಬೇಟೆ ಸಿನಿಮಾದ ನಿರ್ದೇಶಕ. ಇದೇ ಮಾರ್ಚ್ 15 ಕೆರೆಬೇಟೆ ಸಿನಿಮಾ ರಿಲೀಸ್ ಆಗ್ತಿದೆ. ಅದಕ್ಕೋಸ್ಕರ ಈ ವಿಭಿನ್ನವಾದ ಒಂದು ಏನು ಪ್ರಮೋಷನ್ ಆಕ್ಟಿವಿಟೀಸ್ ಸ್ಟಾರ್ಟ್ ಮಾಡಿದ್ದೀವಿ, ಪ್ರಚಾರನ ಚಾಲನೆ ಆಗಿದೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಗೌರಿಶಂಕರ್. ಕೆರೆಬೇಟೆ ಸಿನಿಮಾದ ಟ್ರೈಲರ್ ಬಂದು ನಾಡಿದ್ದು ಶುಕ್ರವಾರ 10:05 A2 ಚಾನಲ್ನಲ್ಲಿ ಬಿಡುಗಡೆ ಆಗ್ತಿದೆ. ನೀವೆಲ್ಲರೂ ನೋಡಿ ಹರಿಸಿ. ಸಿನಿಮಾ ಖಂಡಿತವಾಗೂ ಒಂದು ವಿಭಿನ್ನವಾದ ಒಂದು ಪ್ರಯತ್ನ ಮಾಡಿದ್ದೀವಿ. ಥ್ಯಾಂಕ್ ಯು ಸರ್. ಎತ್ರೋ ಕೂಣೆ ಈಗ ನಾಳೆಯಿಂದ ಏನು, ನೀವೀಗ ಟ್ಯಾಬ್ಲೋ ವೆಹಿಕಲ್ ನೋಡ್ತಾ ಇದ್ದೀರಲ್ವಾ, ಕರ್ನಾಟಕಾದ್ಯಂತ ಈ ಥರದ 2 ಗಾಡಿಗಳು ಎಲ್ಲ ಜಿಲ್ಲೆಗೂ ತುಂಬ ವಿಶೇಷವಾಗಿ ಮಾಡಿಸಿದ್ದೀವಿ. ಅಂದರೆ ಏನು, ನಮ್ಮ ಕೆರೆಬೇಟೆಯ ಮೇಜರ್ ಥೀಮ್ ಇದೆಯಲ್ಲ ಕೂಣಿ ಅಂತ ಹೇಳ್ತೀವಲ್ಲ, ಆ ಕೂಣಿಯನ್ನು ಒಂದು ದೊಡ್ಡದಾಗಿ 12 ಹೈಟಲ್ ಮಾಡಿ ಈ ಥರದ್ದೊಂದು ಸುತ್ತ ಒಂದು ಸಣ್ಣ ಸಣ್ಣದ 4 ಚಿಕ್ಕ ಕೂಣಿಗಳಿಟ್ಟು ಇಡೀ ಕರ್ನಾಟಕದ ಪ್ರತಿ ಜಿಲ್ಲೆಗೂ ಕೂಡ ನಮ್ಮ ಗಾಡಿ 22 ದಿವಸ ಟ್ರಾವೆಲ್ ಮಾಡುತ್ತೆ. ಬಂದಂಥ ಜಾಗಗಳಲ್ಲಿ ನಿಮಗೆ ಏನು ವಿಶೇಷವಾಗಿ ಈ ಗಾಡಿ ಬಗ್ಗೆ ಒಂದು ಏನು ಸಿನಿಮಾ ಬಗ್ಗೆ ಒಂದು ಒಲವನ್ನು ಮೂಡಿಸ್ಕೊಂಡು, ನೀವೆಲ್ಲ ಟೀಸರು ಟ್ರೈಲರ್ ಎಲ್ಲ ರಿಲೀಸ್ ಆಗಿರುತ್ತೆ, ಎಲ್ಲರೂ ಕೂಡ ನೋಡಿ ನಮ್ಮ ಚಿತ್ರಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಸಹಕಾರ ಕೊಡಿ ಅಂತ ಕೇಳ್ಕೊಳ್ತೀವಿ. ಇದೇ ಮಾರ್ಚ್ 15 ಸಿನಿಮಾ ರಿಲೀಸ್ ಆಗ್ತಾ ಇದೆ, ದಯವಿಟ್ಟು ಎಲ್ಲರೂ ನೋಡಬೇಕು. ಆಗಲೇ ಹೇಳ್ದಂಗೆ ನಾನು ಕೆರೆಬೇಟೆ ಅನ್ನೋದು ಒಂದು ಮಲೆನಾಡಿನ ಸಂಸ್ಕೃತಿನ ಬಿಂಬಿಸುವಂಥದ್ದು. ಮಲೆನಾಡಿಗೆ ಈ ಸಿನಿಮಾ ನೋಡ್ಬೇಕಾದ್ರೆ ಮಲೆನಾಡಿಗೆ ಒಂದು 2.5 ಅವರ್ ಒಂದು ಟ್ರಿಪ್ಪೋಗಿ ಬಂದಂಗಿರುತ್ತೆ. ಅಲ್ಲಿರುವಂಥ ವಿಧವಿಧವಾದ ಲೊಕೇಶನ್ಸ್, ಅದೇ ರೀತಿಯಾದ ವಿಧವಿಧವಾದ ಎಮೋಷನ್ಸ್ಗಳನ್ನ ನೀವು ಅಲ್ಲಿ ಖಂಡಿತವಾಗೂ ನೋಡ್ತೀರಾ, ಖಂಡಿತವಾಗೂ ನಿಮಗೆ ನಿರಾಸೆ ಆಗಲ್ಲ. ತುಂಬ ಅದ್ಭುತವಾಗಿ ಮೂಡಿಬಂದಿದೆ ಸಿನಿಮಾ. ದಯವಿಟ್ಟು ಇದೇ ಮಾರ್ಚ್ 15 ಥಿಯೇಟ್ರಿಗೆ ಬರ್ತಾ ಇದೆ ಸಿನಿಮಾ, ದಯವಿಟ್ಟು ಎಲ್ಲರೂ ನೋಡಬೇಕು. ಪ್ರೇಕ್ಷಕ ಪ್ರಭುಗಳು ಅಂದರೆ ಒಂದು ಮಲೆನಾಡು ಹೇಳಿದ್ವಲ್ಲ, ಆಲ್ರೆಡಿ ಹೇಳಿದಾಗೆ ಮಲೆನಾಡು ಪ್ರಾಂತ್ಯದಲ್ಲಿ ಶೂಟಿಂಗ್ ಆಗಿದೆ. ಹಾಗಂತ ಹೇಳಿ ಇಡೀ ಸಿನಿಮಾ ಎಲ್ಲರಿಗೂ ಸಲ್ಲುವಂಥ ಸಿನಿಮಾ ಇದು. ಅಂದರೆ ಆಲ್ರೆಡಿ ನಿಮಗೆ ಹೇಳಿದಾಗೆ ಏನು ಒಂದು ಪ್ರತಿಯೊಬ್ಬ ವ್ಯಕ್ತಿಲಿ ಏನು ಒಂದು ಕತೆ ನಡೆಯುವಂಥ ಊರು ಮಾತ್ರ ಮಲೆನಾಡು ಇರ್ಬೋದು. ಅಲ್ಲಿ ನಡೆಯುವಂಥ ಘಟನೆಗಳು ಎಲ್ಲರ ಬದುಕಲ್ಲೂ, ಎಲ್ಲ ಜಾಗಗಳಲ್ಲೂ, ಎಲ್ಲರ ಬದುಕಲ್ಲೂ ನಡೆಯುವಂಥದ್ದು. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಸಿನಿಮಾ ನಿಮಗೆ ವೈಯಕ್ತಿಕವಾಗಿ ಇದು ಒಂದಲ್ಲ ಒಂದು ಹಂತದಲ್ಲಿ ಕನೆಕ್ಟ್ ಆಗುತ್ತೆ ಅನ್ನೋ ಒಂದು ದೊಡ್ಡ ಒಂದು ಭರವಸೆ ನಮಗಿದೆ. ನಿಮಗೆ ಇದಕ್ಕಿಂತ ಮುಂಚೆ ಟೀಸರ್ ಬಿಡುಗಡೆ ಆಗಿದೆ, ಅದನ್ನು ನೋಡಿದಾಗ ನಿಮಗೆ ಗೊತ್ತಾಗಿರ್ಬೋದು ನಮ್ಮ ಶ್ರಮ ಇರ್ಬೋದು ಅಥವಾ ಅದಕ್ಕೆ ಏನು ಒಂದು ಪ್ರಯತ್ನಗಳು ಮಾಡಿದ್ದೀವಿ. ಅದು ಖಂಡಿತವಾಗೂ ತುಂಬ ಒಳ್ಳೆಯ ಒಂದು ಅಭಿಪ್ರಾಯ ಪಡೆದು ತುಂಬ ದೊಡ್ಡದು ಒಂದು ಯಶಸ್ಸಿಗೆ ನಾಂದಿಯಾಗಿದೆ. ಮೊನ್ನೆ ಒಂದು ಸಾಂಗ್ ಕೂಡ ರಿಲೀಸ್ ಆಗಿದೆ, ಮಲೆನಾಡ ಗೊಂಬೆ ಅಂತೇಳಿ, ಅದು ಕೂಡ A2 ಮ್ಯೂಸಿಕ್ಕಲ್ಲಿ ನೀವು ನೋಡ್ಬೋದು ಹೋಗಿ. ಎಲ್ರಿಗೂ ನಮಸ್ಕಾರ, ನಾನು ಬಿಂದು ಶಿವರಾಮ್. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಕೆರೆಬೇಟೆ ಟೀಸರ್ ಮತ್ತು ಸಾಂಗ್ ಆಲ್ರೆಡಿ ರಿಲೀಸ್ ಆಗಿದೆ ಮತ್ತು ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಹಾಗೆ ಟ್ರೈಲರ್ ಇದೇ ವಾರ 23ನೇ ತಾರೀಕು ಶುಕ್ರವಾರ ರಿಲೀಸ್ ಆಗ್ತದೆ A2 ಮ್ಯೂಸಿಕಲ್ಲಿ. ಅದೇ ರೀತಿ ನಿಮ್ಮ ಸಪೋರ್ಟ್ ಮತ್ತು ಎಲ್ಲರೂ ಪ್ರೀತಿ ಬೇಕು, ಹೀಗೆ ಸಪೋರ್ಟ್ ಮಾಡ್ತಾ ರೀ. ಮತ್ತು ಮಾರ್ಚ್ 15ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ಎಲ್ಲರೂ ಥಿಯೇಟರ್ಗೆ ಹೋಗಿ ನೋಡಿ. ನಿಮಗೆ ಟ್ಯಾಬ್ಲೋ ವೆಹಿಕಲ್ ನೋಡಿರ್ಬೋದು, ಅದನ್ನು ಕೂಡ ವಿಭಿನ್ನವಾಗಿ ಮಾಡಿಸಿದ್ದೀವಿ. ಇಡೀ ಒಂದು ಟ್ಯಾಬ್ಲೋ ವೆಹಿಕಲನ್ನೇ
ಏನು ಒಂದು ಕೂಣಿಯ ಅಂದರೆ ಏನು ಮೀನು ಹಿಡಿಯುವಂಥ ಒಂದು ಕೂಣಿಯ ಶೇಪಲ್ಲಿ ಮಾಡಿದ್ದೀವಿ ಅಂದರೆ ಒಂದು ಅಟ್ರ್ಯಾಕ್ಟ್ ಆಗಬೇಕು, ಏನು ಇದು ವಿಶೇಷ ಅಂತ ಜನ ಕೂಡ ಅದು ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡಬೇಕು ಅಂತ.